ಕೊರೋನಾ ಕೂಪದಲ್ಲಿ ನರಳ್ತಾ ಇರುವ ಭಾರತಕ್ಕೆ ಜಗತ್ತು ನೆರವನ್ನ ನೀಡ್ತಾ ಇದೆ. ಭಾರತದ ಪಾಲಿಗೆ ಶತ್ರುಗಳು ಅಂತ ತಿಳಿದಿದ್ದ ರಾಷ್ಟ್ರಗಳು ಕೂಡ ಸಂಕಷ್ಟದ ಸಮಯದಲ್ಲಿ ಭಾರತಕ್ಕೆ ನೆರವು ನೀಡೋಕೆ ಮುಂದಾಗಿದೆ. ಮತ್ತೊಂದು ಕಡೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಷ್ಟೋ ಇಷ್ಟೋ ಸಹಾಯ ಮಾಡ್ತಿವೆ, ಆದರೆ ಕೆನಡಾ ಎಲ್ಲ ಎಲ್ಲೆಗಳನ್ನು ಮೀರಿ ಸುಮಾರು 7,500 ಕೋಟಿ ರೂಪಾಯಿ ಅಂದರೆ ಬರೋಬ್ಬರಿ 1 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ನೆರವನ್ನು ಘೋಷಣೆ ಮಾಡಿದೆ. ಕೊರೋನಾ 2ನೇ ಅಲೆ ವಿರುದ್ಧ ಹೋರಾಡುತ್ತಿರುವ ಭಾರತಕ್ಕೆ ನೆರವನ್ನು ನೀಡೋಕೆ ಕೆನಡಾ ಸಿದ್ಧವಿದೆ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಪ್ರಕಟಣೆ ಮಾಡಿದ್ದಾರೆ. ಆರ್ಥಿಕ ನೆರವಿನ ಜೊತೆ ಹೆಚ್ಚುವರಿ ವೈದ್ಯಕೀಯ ಸೌಲಭ್ಯ ಸೇರಿದಂತೆ ಯಾವುದೇ ರೀತಿಯಾದರೂ ಸರಿ ನಾವು ಭಾರತಕ್ಕೆ ನೆರವಾಗಲು ಸಿದ್ಧ ಅಂತ ಕೆನಡಾ ಸ್ಪಷ್ಟವಾಗಿ ತಿಳಿಸಿದೆ. ಭಾರತಕ್ಕೆ ಈಗಾಗಲೇ ಹಲವು ರಾಷ್ಟ್ರಗಳು ನೆರವನ್ನು ನೀಡಿದೆ, ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಕೈಲಾದಷ್ಟು ಸಹಾಯ ಸಿಕ್ಕಿದೆ. ಯುರೋಪ್ ದೇಶಗಳು, ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಕೆ ಮುಂದಾಗಿದ್ದಾರೆ. ಆದರೆ ಕೆನಡಾ ಈವರೆಗೆ ಯಾವುದೇ ಘೋಷಣೆಯನ್ನು ನೀಡಿರಲಿಲ್ಲ. ಇದೀಗ ದಿಢೀರಂತ 1 ಬಿಲಿಯನ್ ಅಮೆರಿಕನ್ ಡಾಲರ್ನ ನೆರವು ನೀಡೋಕೆ ಕೆನಡಾ ಮುಂದೆ ಬಂದಿದೆ. ಮುಖ್ಯವಾಗಿ ಕೆನಡಾ ಭಾರತದ ಮಿತ್ರ ರಾಷ್ಟ್ರ. ಹಲವು ದಶಕಗಳಿಂದ ಕೆನಡಾ ಭಾರತದ ಜೊತೆ ಸಂಬಂಧವನ್ನು ವೃದ್ಧಿಸುತ್ತಲೇ ಬಂದಿದೆ. ಇದೀಗ ತಾನು ಭಾರತದ ಮಿತ್ರ ಎನ್ನುವುದನ್ನು ಸಂಕಷ್ಟದ ಸಮಯದಲ್ಲಿ ಮತ್ತೆ ಸಾಬೀತುಪಡಿಸಿದೆ. ಇನ್ನು ವಿಶ್ವದ ದೊಡ್ಡಣ್ಣ ಎಂಬ ಪಟ್ಟವನ್ನು ಕಟ್ಕೊಂಡಿದ್ದಂಥ ಅಮೆರಿಕ ಕೊರೋನಾ ಅಲೆಯಲ್ಲಿ ನಲುಗಿ ಹೋಗಿದೆ. ಆದರೆ ಈಗಿನ ಸ್ಥಿತಿಗತಿ ನೋಡಿದ್ರೆ ಭಾರತದಲ್ಲೂ ಕೂಡ ಅಮೆರಿಕ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಜಾಸ್ತಿನೇ ಇದೆ. ಹೀಗಾಗಿ ಜಗತ್ತಿನಾದ್ಯಂತ ಭಾರತದ ಕೊರೋನಾ ಪರಿಸ್ಥಿತಿಯನ್ನು ಕಂಡು ಕಳವಳ ವ್ಯಕ್ತವಾಗಿದೆ. ಈಗಾಗಲೇ ಚೀನಾ ಭಾರತಕ್ಕೆ ಸಹಾಯ ಮಾಡಲು ಮುಂದಾಗಿದೆ. ಇದೇ ರೀತಿ ವಿಶ್ವದ ಅನೇಕ ರಾಷ್ಟ್ರಗಳು ಭಾರತಕ್ಕೆ ಸಹಾಯ ಹಸ್ತವನ್ನು ಚಾಚೋಕೆ ಮುಂದಾಗಿದೆ. ಆದರೆ ಸದ್ಯಕ್ಕೆ ಕೊರೋನಾ ಕಂಟ್ರೋಲ್ಗೆ ಸಿಗೋದು ಅನುಮಾನವಾಗಿದೆ. ಇನ್ನು ಅಮೆರಿಕದಲ್ಲಿ ಇದುವರೆಗೆ 3,30,00,000 ಸೋಂಕಿತರು ಪತ್ತೆಯಾಗಿದ್ದಾರೆ. ಹಾಗೆ ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1,80,00,000 ಗಡಿ ದಾಟಿದ್ದು 2,00,000ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಅದಲ್ಲದೆ 5,87,000 ಅಮೆರಿಕನ್ನರು ಡೆಡ್ಲಿ ಸೋಂಕಿನಿಂದ ನರಳಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಸೋಂಕಿತರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಇರುವ ಬ್ರೆಜಿಲ್ನಲ್ಲಿ 1,42,00,000 ಸೋಂಕಿತರು ಪತ್ತೆಯಾಗಿದ್ದಾರೆ. ಈ ಪೈಕಿ 3,95,000 ಜನರು ಮೃತಪಟ್ಟಿದ್ದಾರೆ.